ಹಾಯ್ ಆಲ್ ಎಲ್ಲಾರು ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂಡ್ ನಾವೂನು ಆರಾಮಾಗಿದ್ವಿ ನಾನು ನಿಮ್ಮ ವೀಣಾ ಕೃಷ್ಣ ಸ್ಯಾಟರ್ಡೆ ಡೈಲಿ ವ್ಲಾಗ್ ಜೊತೆ ನಾನು ಬಂದಿದ್ದೀನಿ ಇವತ್ತು ಸಾಕಷ್ಟು ಮಾಹಿತಿ ಆ್ಯಂಡ್ ರಿಕ್ವೆಸ್ಟೆಡ್ ಒಂದು ಕಂಟೆಂಟ್ ಜೊತೆ ನಾನು ಬಂದಿದ್ದೀನಿ ಅಂತಂದರೆ ಹಾಲಿಗೆ ಎಷ್ಟು ನೀರು ಹಾಕ್ತೀರಾ ಆ್ಯಂಡ್ ಕೆನೆ ಬರೋದಕ್ಕೆ ಏನೇನೆಲ್ಲ ಟಿಪ್ಸ್ನ ಫಾಲೋ ಮಾಡ್ತೀರಾ ಅಂತ ತುಂಬ ದಿನದಿಂದ ನನ್ನ ಕೇಳ್ತಾಯಿದ್ರಿ ಆ್ಯಂಡ್ ರೀಸೆಂಟಾಗಿ ಕಮೆಂಟ್ ಸಹ ಹಾಕಿದ್ದೀರಾ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಆ್ಯಂಡ್ ಟೈಮ್ ಮ್ಯಾನೇಜ್ಮೆಂಟ್ ಟಿಪ್ಸ್ ಆ್ಯಸ್ ಅ ವರ್ಕಿಂಗ್ ಮಾಮ್ ಆಗಿ ಆ್ಯಸ್ ಅ ಹೋಮ್ ಮೇಕರ್ ಆಗಿ ಆ್ಯಂಡ್ ಅದಿತಿ ನೋಡ್ಕೊಳ್ಳುವಂತಹ ಒಂದು ವಿಚಾರದಲ್ಲಿರಬಹುದು ಆ್ಯಂಡ್ ಇನ್ನೂ ಏನೇನೆಲ್ಲ ಟಿಪ್ಸ್ನ ನಾನು ಫಾಲೋ ಮಾಡ್ತಿದ್ದೀನಿ ಆ್ಯಂಡ್ ಹೇಗೆ ಕ್ವಾಲಿಟಿ ಟೈಮ್ನ ಅದಿತಿ ಜೊತೆ ಸ್ಪೆಂಡ್ ಮಾಡ್ತಿದ್ದೀನಿ ಆ್ಯಂಡ್ ಈ ಕ್ವಾಲಿಟಿ ಟೈಮಿಂದ ಅದಿತಿಗೆ ಎಷ್ಟೆಲ್ಲ ಹೆಲ್ಪ್ ಆಗ್ತಿದೆ ಅದ್ರ ಬಗ್ಗೆನು ಟಿಪ್ಸ್ನ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಡೈಲಿ ವ್ಲಾಗ್ ಆಫ್ ಸ್ಯಾಟರ್ಡೇ ಇವತ್ತು ಮಾರ್ನಿಂಗ್ ಅದಿತಿ ಬೇಗನೆ ಎದ್ದಿದ್ರು ಸೊ ಬೇಗ ಎದ್ದಿದ ತಕ್ಷಣ ಅದಿತಿಗೆ ಎಣ್ಣೆ ಮಸಾಜ್ ಎಲ್ಲ ಮಾಡಿ ಸ್ನಾನ ಆಯಿತು ಅದಾದಮೇಲೆ ಹಾಲು ಬಂದಿತ್ತು ಅದಿತಿನೇ ಹೋಗಿ ಹತ್ರ ಹಾಲು ಇಸ್ಕೊಂಡು ಬಂದರು ಅಂತಂದರೆ ಬಾಸ್ಕೆಟ್ನ ಹಾಕಿಬಿಡ್ತೀವಿ ಅದಕ್ಕೆ ಹಾಲು ಹಾಕಿ ಹೋಗಿರ್ತಾರೆ ಇವತ್ತು ಒನ್ ಲೀಟರ್ನ ನಾವು ತೊಗೊಂಡಿದ್ವಿ ಎವ್ರಿ ಡೇ ಒನ್ ಲೀಟರ್ ತೊಗೊಳೋದಿಲ್ಲ ಹಾಫ್ ಲೀಟರ್ ಯೂಶ್ಲಿ ಎವ್ರಿ ಡೇ ಹಾಫ್ ಲೀಟರ್ ಅಂತೂ ಕಂಪಲ್ಸರಿ ಏನಾರು ಬೇಕಿದ್ರೆ ನನಗೇನಾರ ಪಾಯಸ ತಿನ್ನಬೇಕು ಅಂತ ಅನಿಸಿದ್ರೆ ಈ ಹಾಲಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಒನ್ ಲೀಟರ್ನ ಇವತ್ತು ಆರ್ಡರ್ ಮಾಡಿದ್ವಿ ಮೊದಲಿಗೆ ನಾನು ಹಾಲು ಕಾಯಿಸ್ಕೊಳ್ಳುವಂತಹ ಪಾತ್ರೆಯಲ್ಲಿ ಸ್ವಲ್ಪ ಬಿಸಿ ನೀರನ್ನ ಇಟ್ಟು ಚೆನ್ನಾಗಿ ಕುದಿಸ್ತೀನಿ ಏನಕ್ಕಂತಂದರೆ ಏನೇ ಒಂದು ಖಾರ ಬಿದ್ದಿರ್ಬೋದು ಅಥವಾ ಯಾವುದೇ ಕೆಲವು ಕಾರಣಗಳಿಗೆ ಹಾಲು ಹೊಡೆದೋಗುತ್ತಲ್ವ ಅದಕ್ಕೋಸ್ಕರ ಈ ರೀತಿ ಪ್ರತಿದಿನ ಪ್ರೊಸೀಜರ್ನ ಮಾಡೇ ಮಾಡ್ತೀನಿ ಆ್ಯಂಡ್ ನಾನು ಹಾಲು ಕಾಯಿಸುವಂತಹ ಪಾತ್ರೆನ ಎರಡು ಇಟ್ಕೊಂಡಿದೀನಿ ಒಂದು ದಿನ ಅಂತಂದ್ರೆ ಸ್ಪೇರ್ ಇಟ್ಕೊಂಡಿದೀನಿ ಸೊ ಒಂದು ದಿನ ಇದು ಮಾಡಿದ್ರೆ ಅದು ಖಾಲಿ ಇರುತ್ತೆ ಇನ್ನೊಂದು ದಿನ ಆ ರೀತಿ ಸೊ ಐ ವಿಲ್ ಬಿ ಚೇಂಜ್ ಮಾಡ್ತಾನೆ ಇರ್ತೀನಿ ಬಿಸಿನೀರೆಲ್ಲ ಹಾಕೊಂಡ್ಮೇಲೆ ಹಾಲಿನ ಪ್ಯಾಕೆಟ್ನ ನಾನು ಕಟ್ ಮಾಡಿಕೊಂಡು ಜಸ್ಟ್ ನಾನು ಸ್ನಿಪ್ ಮಾಡ್ಕೊತೀನಿ ಕಟ್ಔಟ್ ಮಾಡ್ಕೊಳ್ಳೋದಿಲ್ಲ ಅಂತಂದರೆ ನಾವು ಕಟ್ ಮಾಡುವಾಗ ಆ ಪೀಸಸ್ನ ಕಟ್ ಮಾಡೋದ್ರಿಂದ ವಾತಾವರಣಕ್ಕೆ ಅಂತಂದರೆ ನಮ್ಮ ಎನ್ವಿರಾನ್ಮೆಂಟ್ಗೆ ತುಂಬ ಇದು ಹಾನಿಕಾರಕ ಏನಕ್ಕೆ ಈ ಪ್ಲಾಸ್ಟಿಕ್ ಡಿಸಾಲ್ವ್ ಆಗೋದಿಲ್ಲ ಆ್ಯಂಡ್ ಪ್ರಾಣಿಗಳಿಗೂ ಇದು ತುಂಬ ಅನ್ಸೇಫ್ ಅದಕ್ಕೋಸ್ಕರ ನಾನು ಕಟ್ ಮಾಡೋದಿಲ್ಲ ಜಸ್ಟ್ ಸ್ನಿಪ್ ಮಾಡಿಕೊಂಡು ಎರಡು ಪ್ಯಾಕೆಟ್ ಹಾಲನ್ನು ಹಾಕೊಳ್ತೀನಿ ಇಲ್ಲಿ ಇಂಪಾರ್ಟೆಂಟ್ ಏನು ನಾನು ಟಿಪ್ಪನ್ನ ಫಾಲೋ ಮಾಡೋದು ಅಂತಂದರೆ ಹಾಲಲ್ಲಿ ಆಲ್ರೆಡಿ ಸೆವೆಂಟಿ ಪರ್ಸೆಂಟಷ್ಟು ವಾಟರ್ ಇರುತ್ತೆ ನಮಗೆ ಪ್ಯಾಕೆಟ್ ಹಾಲಲ್ಲಿ ಸಿಗೋದು ಕಂಪ್ಲೀಟ್ ಗಟ್ಟಿ ಹಾಲಂತೂ ಖಂಡಿತವಾಗ್ಲೂ ಅಲ್ಲ ಅದನ್ನು ನಾವು ಅರ್ಥ ಮಾಡ್ಕೊಡ್ಬೇಕು ಎರಡು ಪ್ಯಾಕೆಟ್ನು ಹಾಕೊಂಡ್ಮೇಲೆ ಎಷ್ಟು ನೀರು ಹಾಕೊಳ್ತೀನಿ ಅನ್ನೋದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತಂದರೆ ನಮ್ಮ ಮನೆಯಲ್ಲಿ ಅಕ್ವಾಗಾರ್ಡ್ ಇದೆ ಅಕ್ವ ಗಾರ್ಡ್ ಹತ್ರನೇ ಹೋಗಿ ಈ ಪ್ಯಾಕೆಟ್ಗೆ ಒಂದು ಸ್ವಲ್ಪ ನೀರು ಅಂತಂದರೆ ಒಂದು ಚಿಕ್ಕ ಗ್ಲಾಸಲ್ಲಿ ಮುಕ್ಕಾಲು ಅಂತಲೂ ಅಂದ್ಕೋಬೋದು ಅಥವಾ ಅರ್ಧನೂ ಅಂತ ಅಂದ್ಕೊಳ್ಬೋದು ಮುಕ್ಕಾಲು ಹಾಕಿದ್ರೆ ಏನೂ ತೊಂದರೆ ಇಲ್ಲ ಮುಕ್ಕಾಲು ಭಾಗದಷ್ಟು ಹಾಕೊಂಡು ನೀವು ನೋಡಬಹುದು ಇಷ್ಟೇ ಇಷ್ಟು ನೀರು ಹಾಕೊಳ್ಳೋದು ನಾನು ಜಾಸ್ತಿ ಏನೂ ಹಾಕೊಳ್ಳೋದಿಲ್ಲ ಅರ್ಧದಿಂದ ಮುಕ್ಕಾಲು ಭಾಗದಷ್ಟು ಬರುತ್ತೆ ಒಂದು ಲೋಟದಲ್ಲಿ ಅಷ್ಟು ಎರಡು ಪ್ಯಾಕೆಟ್ಗೂ ಹಾಕೊಂಡು ಅಷ್ಟೇ ನಾನು ಹಾಕೋದು ನೀರು ಎಕ್ಸ್ಟ್ರಾ ಹಾಕೋದಿಲ್ಲ ಯಾಕಂತಂದರೆ ಸೆವೆಂಟಿ ಅಷ್ಟು ವಾಟರ್ ಇರುವಾಗ ನಾವು ತುಂಬ ತೆಳು ಮಾಡಿ ಕುಡಿಯೋದ್ರಿಂದ ಹಾಲು ಕುಡಿದ್ರೂ ಒಂದೇ ಹಾಲು ಕುಡಿಲಿಲ್ಲ ಅಂತಂದ್ರೂ ಒಂದೇ ರೀತಿ ಆಗ್ಬಿಡುತ್ತೆ ಅಷ್ಟೇ ಸೊ ಈ ರೀತಿ ಇದು ಹಾಲು ಕಾಯಿಸುವಂತಹ ಪ್ರೊಸೀಜರ್ ಆ್ಯಂಡ್ ಕಂಪ್ಲೀಟ್ ಒಂದು ಟ್ವೆಂಟಿ ಮಿನಿಟ್ಸ್ ಅಷ್ಟು ಹಾಲು ಚೆನ್ನಾಗಿ ಬಾಯ್ಲ್ ಆಗುತ್ತೆ ಏನಕ್ಕೆ ನಾವು ಯಾವುದೇ ಪ್ಯಾಕೆಟ್ ಹಾಲು ತಂದಾಗ ಚೆನ್ನಾಗಿ ಬಾಯ್ಲ್ ಆದಮೇಲೆ ನಾವು ಮಕ್ಕಳಿಗೆ ಕೊಡಬೇಕಾಗತ್ತೆ ಏನಕ್ಕೆ ಅದರಲ್ಲಿ ಇರುವಂತಹ ಏನೇ ಒಂದು ಆಂಟಿಬಾಡೀಸ್ ಇರ್ಬೋದು ಅಥವಾ ಏನೇ ಬ್ಯಾಕ್ಟೀರಿಯಾಸ್ ಇರ್ಬೋದು ಅದೆಲ್ಲ ಇದಾಗುತ್ತೆ ಸಿಮ್ಮಲ್ಲಿ ಕಂಪ್ಲೀಟ್ ಲೋ ಫ್ಲೇಮಲ್ಲಿ ನಾನು ಈ ಹಾಲನ್ನ ಕಾಯಿಸ್ತೀನಿ ಫಸ್ಟ್ ನಾನು ಅಡುಗೆ ಮನೆಗೆ ಹೋಗಿದ ತಕ್ಷಣ ನನ್ನ ಕೆಲಸ ಶುರುವಾಗೋದೆ ಹಾಲು ಕಾಯಿಸೋದ್ರಿಂದ ಸೊ ಫಸ್ಟ್ ಹಾಲು ಕಾಯಿಸೋಕೆ ಇಟ್ಬಿಟ್ರೆ ನಾನು ಬೇರೆ ಇದನ್ನೆಲ್ಲ ಕೆಲಸ ಮಾಡ್ಕೊಳ್ಬಹುದು ಅನ್ನುವಂಥ ಒಂದು ಐಡಿಯಾ ಏನಕ್ಕೆ ಯಾಕಂತಂದ್ರೆ ಹಾಲು ಕಾಯ್ತಾ ಇರುತ್ತೆ ಅದಿತಿ ಅದಿ ತಕ್ಷಣ ಹಾಲು ಕೊಡ್ಬೋದು ಅಥವಾ ಅದಿತಿ ಎದ್ದಿದ್ದಾರೆ ಆರಾಮಾಗಿ ಆಟ ಆಡ್ತಿರ್ತಾರೆ ಹಾಲು ಕೊಡಬಹುದು ಅನ್ನೋಂತಹ ಪ್ಲಾನ್ ಸೊ ಅದಿತಿ ಅಡುಗೆ ಮನೆಯಲ್ಲೇ ಬಂದು ಆಟ ಆಡ್ತಿದ್ರು ಈಗ ಏನಾಗ್ತಿದೆ ಅಂತಂದ್ರೆ ನಾನು ಎಲ್ಲಿ ಇರ್ತೀನೋ ಅಲ್ಲೇ ಇರ್ತಾರೆ ಅದಿತಿ ಏನಕ್ಕಂತಂದ್ರೆ ಸಪ್ರೇಷನ್ ಆಂಗ್ಸೈಟಿ ಮಕ್ಕಳಿಗೆ ಇರೋದು ಕಾಮನ್ ಸೊ ಅದಿತಿಗೂ ಆ ಸಪ್ರೇಷನ್ ಆಂಗ್ಸೈಟಿ ನಡೀತಾ ಇದೆ ಅದಕ್ಕೋಸ್ಕರ ನಾನು ಎಲ್ಲಿ ಇರ್ತೀನೋ ಅಲ್ಲೇ ಅದಿತಿನೂ ಇರ್ತಾರೆ ಸೊ ಈ ರೀತಿ ಅವ್ರ ಪಾಡಿಗೆ ಅವ್ರು ಆಟ ಆಡ್ತಿದ್ರು ಇವತ್ತಿನ ಬ್ರೇಕ್ಫಾಸ್ಟ್ಗೆ ಅದಿತಿಗೆ ಒಂದು ನ್ಯೂ ರೆಸಿಪಿ ರವಾ ರೆಸಿಪಿ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಅಂಡ್ ಇದನ್ನ ಶೂಟ್ ಮಾಡಿಕೊಂಡ್ರೆ ತುಂಬ ಜನ ನನಗೆ ಏನಂತಂದರೆ ಯಾವುದೇ ಒಂದು ರೆಸಿಪಿ ಹಾಕಿದ್ರೆ ಅದನ್ನು ರೆಸಿಪಿ ಕೇಳ್ತಾರೆ ಅಂತಂದರೆ ಯಾವುದೇ ಡಿಶ್ನ ನಾನು ಅದಿತಿಗೆ ಟ್ರೈ ಮಾಡಿದೆ ಅಂತ ಅಂದಾಗ ನನ್ನ ರೆಸಿಪಿ ಕೇಳ್ತಾರೆ ಅಲ್ವಾ ಅದಕ್ಕೋಸ್ಕರ ಇದನ್ನು ಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ ನಾರ್ಮಲ್ ಮಾಡುವಾಗ ಈ ರೀತಿಯೆಲ್ಲ ಬೌಲ್ಸ್ಗೇನೂ ನಾನು ಹಾಕ್ಕೊಳ್ಳೋದಿಲ್ಲ ನಾರ್ಮಲ್ ಮನೆಯಲ್ಲಿ ಹೇಗೆ ಮಾಡ್ತೀವೋ ಚಟಪಟ ಅಂತೆಲ್ಲ ಹಾಗೆ ಮಾಡಿಬಿಡ್ತೀನಿ ಅದೇ ಶೂಟ್ ಮಾಡ್ಕೊಳ್ಬೇಕು ಅಂತಂದರೆ ಎವ್ರಿಥಿಂಗ್ ಶುಡ್ ಬಿ ಆರ್ಗನೈಸ್ಡ್ ಅಲ್ವಾ ನೀವು ನೋಡಿದ್ದೀರಾ ನನ್ನ ಒಂದು ಫುಡ್ ರೆಸಿಪೀಸ್ ವೀಡಿಯೋ ಹೇಗಿರುತ್ತೆ ಅಂತ ಸೊ ಆ ರೀತಿ ಎಲ್ಲ ಒಂದು ಬೌಲ್ಸ್ಗೆಲ್ಲ ಹಾಕೊಂಡು ಆ ರೀತಿ ರೆಡಿ ಮಾಡ್ಕೊಳ್ತಿದ್ದೆ ಮಕ್ಕಳಿಗೆ ಡಿಫ್ರೆಂಟ್ ರೆಸಿಪೀಸ್ನ ಟ್ರೈ ಮಾಡೋದು ತುಂಬ ಇಂಪಾರ್ಟೆಂಟ್ ಯಾಕಂತಂದ್ರೆ ಮಕ್ಕಳ ಅಪೆಟೈಟ್ ಅನ್ನೋದು ಡಿಫ್ರೆಂಟ್ ಟೇಸ್ಟ್ಗೆ ಡಿಫ್ರೆಂಟ್ ಅಂತಂದರೆ ಬಡ್ಸ್ಗೆ ಅಂತಂದರೆ ನಮ್ಮ ಟೇಸ್ಟ್ ಬಡ್ಸ್ಗೆ ಎಷ್ಟು ನಾವು ಡಿಫ್ರೆಂಟ್ ಟೇಸ್ಟ್ನ ಕೊಡ್ತೀವೋ ಮಕ್ಕಳ ಅಪೆಟೈಟ್ ಅನ್ನೋದು ಚೆನ್ನಾಗಿ ಡೆವಲಪ್ ಆಗುತ್ತೆ ನನಗೆ ತುಂಬ ಇಷ್ಟ ಆದಿತಿಗೆ ಡಿಫ್ರೆಂಟ್ ರೆಸಿಪೀಸ್ನ ಟ್ರೈ ಮಾಡೋದಕ್ಕೆ ಅದಕ್ಕೋಸ್ಕರ ಈ ರೆಸಿಪೀಸ್ನ ಡಿಫ್ರೆಂಟಾಗಿ ಟ್ರೈ ಮಾಡಿದೆ ಅದೇ ದೋಸೆ ರೀತಿಯಲ್ಲಿ ಮಾಡಿರಲಿಲ್ಲ ಅದಕ್ಕೋಸ್ಕರ ರವಾ ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೆ ಈ ರೆಸಿಪೀಸ್ನ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತಂದರೆ ಫುಡ್ ರೆಸಿಪಿ ವೀಡಿಯೋ ಸೀರೀಸಲ್ಲಿ ಅಪ್ಲೋಡ್ ಮಾಡ್ತೀನಿ ನೀವಲ್ಲಿ ಚೆಕ್ ಮಾಡ್ಬೋದು ಇವತ್ತು ನಾನು ಈ ವಿಡಿಯೋದಲ್ಲಿ ನಿಮಗೆ ರೆಸಿಪೀಸ್ನ ನಾನು ತೋರಿಸ್ತಾ ಇಲ್ಲ ಓಕೆನಾ ಯು ಹ್ಯಾವ್ ಟು ವೇಟ್ ಫಾರ್ ದ ರೆಸಿಪಿ ಇನ್ ದ ನೆಕ್ಸ್ಟ್ ವೀಡಿಯೋ ಸೊ ಹಾಲು ಇದೇ ರೀತಿ ಕಾಯ್ತರತ್ತೆ ನಿಮಗೆ ಮಧ್ಯ ಮಧ್ಯ ನಾನು ಅಪ್ಡೇಟ್ ತೋರಿಸ್ತಾನೆ ಇರ್ತೀನಿ ಿ ಸೊ ಎಲ್ಲ ರೆಡಿ ಮಾಡ್ಕೊಳ್ತಿರುವಾಗಲೇ ಹಾಲು ಚೆನ್ನಾಗ್ ಕಾಯ್ತಿತ್ತು ಹಾಗೆ ಅದಿತಿಗೆ ಇವಾಗ ಹೇಗಿದ್ರು ಟೀತಿಂಗ್ ಬರ್ತದೆ ಅಂತಂದರೆ ಹಲ್ಲು ಬರುವಂತಹ ಒಂದು ಪ್ರಾಸೆಸಿಂಗ್ ಟೀತಿಂಗ್ ನಡೀತಾ ಇದೆ ಅದಕ್ಕೋಸ್ಕರ ಕ್ಯಾರೆಟ್ ಕೊಡೋಣ ಅಂತ ಅಂದ್ಬಿಟ್ಟು ಕ್ಯಾರೆಟ್ ತುರಿ ಮಾಡಿದ್ನಲ್ಲ ಅದನ್ನ ಕೊಡೋಕೆ ಹೋದೇ ಬೇಡ ಅಂತಂದ್ರು ಬಿಗ್ ಪೀಸಸ್ನ ಕೊಟ್ಟೆ ಅದಾದಮೇಲೆ ತಮ್ಮನೂ ಬಂದರು ಅದಿತಿ ತಮ್ಮ ಅಂತಂದರೆ ಅದಿತಿ ತಮ್ಮ ಅಂದರೆ ತುಂಬ ಜನ ಏನು ಅಂದ್ಕೊಂಡಿದ್ದಾರೆ ಅಂತಂದರೆ ಅದಿತಿಗೆ ಸ್ವಂತ ತಮ್ಮ ಇದ್ದಾರಾ ಅಂತ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ನೋ ಅದಿತಿಗೆ ಕಸಿನ್ ಬ್ರದರ್ ಇದ್ದಾರೆ ಸೊ ಅವ್ರನ್ನೂ ಕರ್ಕೊಂಡು ಬಂದರು ಅವರಿಬ್ಬರಿಗೂ ಒಂದು ಒಂದು ಪೀಸ್ನ ಕೊಟ್ಟೆ ಅದಿತಿ ಅದನ್ನು ಕಚ್ಚಿ ಸ್ವಲ್ಪ ಅಲ್ಲೇ ಇಟ್ಟಿದ್ರು ದಟ್ಸ್ ಫೈನ್ ಅಂತ ಹೇಳಿ ಇನ್ನೇನು ಬ್ರೇಕ್ಫಾಸ್ಟ್ಗೆ ಹಾಕ್ಕೊಡ್ಬೇಕಿತ್ತು ಅಂತಂದರೆ ಅದಿತಿಗೆ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು ಶೂಟಿಂಗ್ ಅಂತಂದರೆ ವೀಡಿಯೋನೂ ಶೂಟ್ ಮಾಡಿಕೊಂಡೆ ಅದಾದಮೇಲೆ ಕ್ಯಾರೆಟ್ನ ಕೊಟ್ಟೆ ಅಲ್ಲ ಅಂದರೆ ಸ್ವಲ್ಪ ಇನ್ನೂ ಚೂ ಮಾಡು ಅದಿತಿ ಕಚ್ಚು ಕಚ್ಚು ಅಂತ ಅಂದ್ಬಿಟ್ಟು ಎಲ್ಲ ರೈಟ್ ಸೈಡು ಲೆಫ್ಟ್ ಸೈಡು ಎಲ್ಲ ಜಾಗ್ ಎಲ್ಲ ಇದು ಮಾಡಿ ಏನಕ್ಕಂತಂದರೆ ಅದಿತಿ ಸ್ವಲ್ಪ ಪೇನ್ ತುಂಬ ನೋವು ನೋವು ಅಂತ ಕೈ ಇಟ್ಕೊಳ್ಳೋದು ಅದನ್ನೆಲ್ಲ ಮಾಡ್ತಾ ಇದ್ರಲ್ಲ ಸೊ ಟೀತಿಂಗಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಸ್ವಲ್ಪ ಫೋರ್ಸ್ ಮಾಡ್ತಿದ್ದೆ ಅದಿತಿಗೆ ಯಾಕಂತಂದರೆ ಈ ರೀತಿ ಮಕ್ಕಳಿಗೆ ಅಂದರೆ ಸೊ ಟೀತಿಗೆ ಹೆಲ್ಪ್ ಆಗುವಂತಹ ಒಂದು ಹಾರ್ಡ್ ಐಟಮ್ಸ್ನ ಕೊಟ್ಟರೆ ಅವ್ರಿಗೆ ರಿಲೀಫ್ ಅನಿಸುತ್ತೆ ಈ ರೀತಿ ಚೆನ್ನಾಗಿ ಹಾಲು ಕಾಯುತ್ತೆ ಅಂತಂದರೆ ನೋರೆ ಕಂಪ್ಲೀಟಾಗಿ ನೋರೆ ಬಂದು ಕಂಪ್ಲೀಟ್ ಒಂಥರ ಕುದಿಯತ್ತೆ ಹಾಲು ಅಂತಂದರೆ ಕೆಂಪಾಳ ಕಾಯಿಸುವಂತಹ ರೀತಿಯಲ್ಲಿ ನಾನು ಕಾಯಿಸೋದು ಪ್ರತಿದಿನ ಇದೇ ರೀತಿ ನಡೀತಾ ಇರುತ್ತೆ ಅದರಿಂದನೇ ಅಕ್ಕೇ ಚೆನ್ನಾಗಿ ಬರುತ್ತೆ ಅಂತಂದರೆ ಒಂದು ವೀಕ್ ಅಥವಾ ಒಂದು ಟೆನ್ ಡೇಸ್ಗೆ ನನಗೆ ಒಂದು ಆಲ್ಮೋಸ್ಟ್ ಒಂದು ಕಾಲು ಕೆ ಜಿಯಷ್ಟು ಕೆನೆ ಬರುತ್ತೆ ಅದರಲ್ಲಿ ನಾನು ಬೆಣ್ಣೆ ಮಾಡ್ಕೊಳ್ತೀನಿ ನಾನು ಅದಿತಿಗೆ ಇವಾಗ ಯಾವುದೇ ರೀತಿ ಹೊರಗಡೆ ತುಪ್ಪನ ತರ್ತಿಲ್ಲ ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಆಯಿತು ಮಿಕ್ಸಿಂಗ್ ಮಾಡಿಕೊಂಡು ಒಂದು ಸ್ವಲ್ಪ ಸೆಟ್ ಆಗೋದಕ್ಕೆ ಬಿಟ್ಟಿದ್ದೆ ಈ ರವಾ ದೋಸೆಗೆ ಇಟ್ಸ್ ವೆರಿ ಈಸಿ ಮಕ್ಕಳಿಗೆ ಬೇಗ ಮಾಡಿಕೊಂಡು ಬಿಡ್ಬೋದು ಆ್ಯಂಡ್ ಟೇಸ್ಟಿ ಆಲ್ಸೋ ತುಂಬ ಚೆನ್ನಾಗಿ ಬಂದಿತ್ತು ಈ ಒಂದು ರವಾ ದೋಸೆ ಯಾಕೆ ನಾನು ಇವತ್ತು ರವಾ ದೋಸೆ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅಥವಾ ನ್ಯೂ ರೆಸಿಪಿನ ಪ್ಲ್ಯಾನ್ ಮಾಡಿದೆ ಅಂತಂದರೆ ಅದಿತಿಗೆ ರವೆ ಅಂತಂದರೆ ತುಂಬ ಇಷ್ಟ ಐದರ್ ಉಪ್ಪಿಟ್ಟಿರಬಹುದು ಅಥವಾ ರವಾ ಕಿಚಡಿ ಇರ್ಬೋದು ಡಿಫ್ರೆಂಟ್ ರೆಸಿಪೀಸ್ ಇನ್ ರವಾ ಅದಿತಿಗೆ ತುಂಬ ಇಷ್ಟಪಡ್ತಾರೆ ಸೊ ಉಪ್ಪಿಟ್ಟು ಅದೇ ಉಪ್ಪಿಟ್ಟು ಕೊಟ್ಟರೆ ಅವ್ರಿಗೆ ಬೋರ್ ಆಗ್ಬೋದು ಅನ್ನುವಂತಹ ಕಾರಣಕ್ಕೆ ರೆಸಿಪಿ ಏನು ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಈ ರೀತಿ ದೋಸೆ ಮಾಡಿಕೊಟ್ರೆ ಅವ್ರು ಹೇಗಿದ್ದು ರವಾ ಕನ್ಸಿಸ್ಟೆನ್ಸಿ ಎಲ್ಲ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಅದನ್ನೇ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದೆ ಟೀತಿಂಗ್ ಟೈಮಲ್ಲಿ ಮಕ್ಕಳು ಊಟ ಬಿಡೋದು ಕಂಪ್ಲೀಟ್ಲಿ ನಾರ್ಮಲ್ ರೆಫ್ಯೂಸ್ ಮಾಡೋದು ಕಂಪ್ಲೀಟ್ಲಿ ನಾರ್ಮಲ್ ಭಯ ಬೇಡ ಬಟ್ ಅವ್ರಿಗೇನು ಇಷ್ಟ ಇದೆಯೋ ಅವ್ರು ಏನು ಇಷ್ಟಪಟ್ಟು ತಿಂತಾರೋ ಅದನ್ನು ಕೊಡೋದು ತುಂಬ ಇಂಪಾರ್ಟೆಂಟ್ ಈ ಟಿಪ್ನ ನೀವೆಲ್ಲರೂ ಫಾಲೋ ಮಾಡಿ ಯಾಕಂತಂದರೆ ಟೀತಿಂಗ್ ಇಸ್ ಅ ರಿಯಲಿ ಪೇಯ್ನ್ಫುಲ್ ಸ್ಟೇಜ್ ನಾನು ಕೆಳಗಡೆ ಆಲ್ಮೋಸ್ಟ್ ಆ ಒಂದು ನೀವು ನೋಡ್ತಿದ್ದೀರಲ್ಲ ಆ ಬಾಟಲಲ್ಲಿ ಕಂಪ್ಲೀಟ್ ಕೆನೆ ಫಿಲ್ ಆಗಿತ್ತು ಅದಕ್ಕೋಸ್ಕರ ನಾನು ಫ್ರೀಸರಲ್ಲಿ ಇಟ್ಟಿದ್ದೀನಿ ಸೊ ಫ್ರೀಝರಲ್ಲಿ ಇನ್ನೊಂದು ಬೌಲ್ಗೆ ನಾನು ಫಿಲ್ ಮಾಡ್ತಾ ಇದ್ದೀನಿ ಈ ಈ ಫ್ರೀಸರಲ್ಲಿ ಇಟ್ಟಿರೋ ನಾನು ತುಪ್ಪ ಅಂದರೆ ಕೆನೆ ಕಂಪ್ಲೀಟಾಗಿ ಬೆಣ್ಣೆ ಮಾಡಿಕೊಂಡು ತುಪ್ಪ ಮಾಡಬೇಕು ಅದು ಸಂಡೇ ಮಾಡೋಣ ಅಂತ ಅಂದ್ಕೊಂಡೆ ಐ ಡೋಂಟ್ ನೋ ಸಂಡೇ ಆಗುತ್ತಾ ಆಗಲ್ವ ಸಂಡೇ ಆಗಿಲ್ಲ ಅಂತಂದರೆ ಮಂಡೇ ಟ್ಯೂಸ್ಡೇ ಒಳಗಡೆ ಮಾಡಿ ನಿಮಗೆ ವಿಡಿಯೋ ಶೇರ್ ಮಾಡ್ತೀನಿ ಆ್ಯಂಡ್ ಸೊಪ್ಪನ್ನು ನೆನೆ ತಂದಿದ್ವಲ್ಲ ಅದನ್ನು ಇನ್ನೊಂದು ಸ್ವಲ್ಪ ಬಿಡಿಸ್ಕೊಂಡು ಅಂತಂದರೆ ಕ್ರುವಿ ಅವರ ಅಜ್ಜಿ ಇದ್ದರು ಮನೆಯಲ್ಲಿ ಸೊ ಅವ್ರು ಇಲ್ಲೇ ಇದ್ದಾರೆ ಸ್ವಲ್ಪ ದಿನ ಇರ್ತಾರೆ ಇಲ್ಲೇ ಅದಕ್ಕೋಸ್ಕರ ಅವ್ರ ಹತ್ರ ಹೆಲ್ಪ್ ತೊಗೊಂಡು ಬಿಡಿಸ್ತಾ ಇದ್ರು ಅದನ್ನು ನಾನು ಸಹ ಶೂಟ್ ಮಾಡಿಕೊಂಡೆ ಆ್ಯಂಡ್ ಸೊಪ್ಪಿನ ಪುಡಿಗೆ ನೀವು ಯಾವ್ದಾವುದನ್ನ ಸೊಪ್ಪನ್ನೆಲ್ಲ ಹಾಕ್ತೀರ ಇದರಲ್ಲೂ ಸ್ವಲ್ಪ ಸೊಪ್ಪನ್ನ ತೊಗೊಂಡು ಹಾಕ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದ್ದೀನಿ ನಾನು ಸೊ ನಾನು ಅಪ್ಡೇಟ್ ಮಾಡ್ತೀನಿ ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನನಗೂ ಎಲ್ಲ ಸೊಪ್ಪಿನ ನೇಮ್ ಗೊತ್ತಿಲ್ಲ ನಿಮಗೆ ತೋರಿಸ್ತೀನಿ ನಿಮಗೂ ಗೊತ್ತಾಗ್ಬೋದು ಆ್ಯಂಡ್ ಗೊತ್ತಿದೆ ಕೆಲವು ನೇಮ್ಗಳು ಕೆಲವು ನೇಮ್ಗಳಂತೂ ಗೊತ್ತಿಲ್ಲ ಐ ಆಮ್ ವೆರಿ ಹಾನೆಸ್ಟ್ ವಿತ್ ಯು ಆಲ್ ಸೊ ದೋಸೆ ಎಲ್ಲ ರೆಡಿ ಆಯಿತು ಅದಿತಿಗೆ ಬ್ರೇಕ್ಫಾಸ್ಟು ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ಗೆ ನೆಕ್ಸ್ಟ್ ನಂದು ಅಪ್ ಏನು ಕೆಲಸ ಆಯಿತು ಅಂತಂದರೆ ಬ್ರೇಕ್ಫಾಸ್ಟ್ ಅದಿತಿಗೆ ಬ್ರೇಕ್ಫಾಸ್ಟ್ ಇದು ಬ್ರೇಕ್ಫಾಸ್ಟ್ ಆಗಿಬಿಟ್ರೆ ಅದು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಂಗೆ ನನಗೆ ಏನಕ್ಕೆ ಅಂತಂದರೆ ಅದಾದಮೇಲೆ ನೆಕ್ಸ್ಟ್ ನಾನು ಇಮಿಡಿಯೇಟಾಗಿ ನಂದು ನನ್ನ ಸೆಲ್ಫ್ ಕೇರ್ಗೆ ಹೋಗ್ಬೋದು ಸ್ನಾನ ಇರ್ಬೋದು ಅಥವಾ ನಾನು ರೆಡಿ ಆಗೋದಿರ್ಬೋದು ಥೆರಪಿಗೆ ನಾನು ಐ ವಿಲ್ ಬಿ ರೆಡಿ ಫಾರ್ ದ ಥೆರಪಿ ಅಂತ ಆ ರೀತಿ ಅದಿತಿಗೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಿಬಿಟ್ಟೆ ಸೊ ಅದಿತಿ ಬ್ರೇಕ್ಫಾಸ್ಟು ಆಲ್ಮೋಸ್ಟ್ ಸ್ವಲ್ಪ ತಿಂದರು ಇದನ್ನು ಏನಕ್ಕೆಂತಂದರೆ ಅವ್ರಿಗೆ ರವಾ ಕನ್ಸಿಸ್ಟೆನ್ಸಿ ಇಷ್ಟ ಆಗುತ್ತೆ ಸೊ ತಿಂದರು ಆರಾಮಾಗಿ ಅಷ್ಟರಲ್ಲಿ ಹಾಲು ಸಹ ಚೆನ್ನಾಗಿ ಕೆಂಪಾಳ ಕುದೀತಿತ್ತು ಹಾಲನ್ನ ಅದನ್ನು ಸೈಡ್ಗೆ ಇಟ್ಬಿಟ್ಟು ನಾನು ಏನು ಮಾಡ್ತೀನಿ ಅಂತಂದರೆ ಒಂದು ಸ್ವಲ್ಪ ಕೆನೆ ಬರುವಂತಹ ಒಂದು ಸ್ಟೇಜ್ ಬಂದಿರುತ್ತೆ ಅಲ್ವಾ ಅದಕ್ಕೆ ಒಂದು ಮುಕ್ಕಾಲು ಭಾಗದಷ್ಟು ತಟ್ಟೆ ಮುಚ್ಚಬೇಕು ಅಂತಂದರೆ ತಟ್ಟೆ ಮುಚ್ಚಿರಬೇಕು ಕಾಲು ಭಾಗದಷ್ಟು ಓಪನ್ ಆಗಿರಬೇಕು ಆವಾಗಲೇ ಕೆನೆ ತುಂಬ ಚೆನ್ನಾಗಿ ಕಟ್ಟುತ್ತೆ ಇದನ್ನು ನಾನು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಆಚೆನೇ ಇಟ್ಟಿರ್ತೀನಿ ಅರೌಂಡ್ ಅದಿತಿಗೆ ಸ್ನಾಕ್ ಕೊಡುವಂಥ ಟೈಮ್ವರೆಗೂ ಇದು ಆಚೆನೇ ಇರುತ್ತೆ ಲೆವೆನ್ ಲೆವೆನ್ ಥರ್ಟಿ ಆಗಿ ಇದನ್ನು ಫ್ರಿಜ್ ಒಳಗಡೆ ಇಡ್ತೀನಿ ಈ ರೀತಿ ಫ್ರಿಜ್ಜಲ್ಲಿ ಡೈಲಿ ನಾವು ಹಾಲಿಡೋದ್ರಿಂದ ಕೆನೆ ಸಹ ಚೆನ್ನಾಗಿ ಕಟ್ಟುತ್ತೆ ಆ್ಯಂಡ್ ನಮಗೆ ತುಪ್ಪ ಮಾಡೋದಕ್ಕೇನು ಈಸಿ ಆಗುತ್ತೆ ನೀವಿಲ್ಲಿ ನೋಡ್ಬೋದು ಅಂತಂದರೆ ನಾನು ತಗೊಳ್ಳೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಕೇನೇನ ತೊಗೊಂಡು ಈ ಬಾಕ್ಸ್ಗೆ ಹಾಕೊಂಡು ಆ ಬಾಕ್ಸು ಎಲ್ಲಿ ಇಟ್ಟಿದ್ದೀನಿ ಅಂತ ನಿಮಗೆ ತೋರಿಸ್ತಿದ್ದೀನಿ ನಮ್ಮ ಮನೆ ಇನ್ವರ್ಟೆಡ್ ಅಂತಂದರೆ ಮೇಲ್ಗಡೆ ಯೂಶಲಿ ಫ್ರೀಸರ್ ಇರುತ್ತೆ ಕೆಳಗಡೆ ನಾರ್ಮಲ್ ಫ್ರಿಜ್ ಇರುತ್ತೆ ಅಲ್ವಾ ಬಟ್ ನಮ್ಮ ಮನೆ ಉಲ್ಟಾ ಇದೆ ನಂದು ಥೆರಪಿ ಎಲ್ಲ ಮುಗಿಸ್ಕೊಂಡೆ ಇವತ್ತು ಆನ್ಲೈನ್ ಕೊಟ್ಟಿದ್ದೆ ಆಫ್ಲೈನ್ ಯಾಕೋ ಆಗಿರಲಿಲ್ಲ ಅದಕ್ಕೋಸ್ಕರ ಆನ್ಲೈನ್ ಥೆರಪಿ ಎಲ್ಲ ಮುಗಿಸಿ ಅದೀತಿಗೆ ಸ್ನ್ಯಾಕ್ಗೆ ಆ್ಯಪಲ್ ಕೊಟ್ಟಿದ್ದೆ ಟೀತಿಂಗ್ ಅಲ್ವಾ ಸೊ ಆ್ಯಪಲ್ ಇಸ್ ದ ಬೆಸ್ಟ್ ಅಗೇನ್ ಅಂತ ಅಂದ್ಬಿಟ್ಟು ಆ್ಯಪಲ್ ಕೊಟ್ಟಿದ್ದೆ ಸೈಮಲ್ಟೇನಿಯಸ್ಲಿ ನಾನು ಮಧ್ಯಾಹ್ನದ ಸಾಂಬಾರು ಮತ್ತು ನೈಟ್ ಸಾಂಬಾರ್ಗೆ ಈ ಕಾಳನ್ನ ಬಿಡಿಸ್ಕೊಂಡು ಅದರಲ್ಲಿ ಸಪ್ಪೆ ಸಾರು ಮಾಡೋಣ ಅದು ಕ್ರವಿಗಂತೂ ಅದು ಫೇವ್ರೇಟ್ ಅದಕ್ಕೋಸ್ಕರ ಆ ಆ ಒಂದು ಕಾಳನ್ನೆಲ್ಲ ಬಿಡಿಸ್ಕೊಂಡು ಅದಿತಿಗೆ ಹಾಗೆ ಸ್ನ್ಯಾಕ್ ಎಲ್ಲ ಕೊಟ್ಟಿದೆ ಆರಾಮಾಗಿ ಸ್ನ್ಯಾಕ್ ತಿಂದರು ಅದಿತಿ ಹಲ್ ಬರುವಾಗ ಮಕ್ಕಳಿಗೆ ಎಷ್ಟು ಗಟ್ಟಿ ಐಟಮ್ನ ಕೊಡ್ತೀವೋ ಎಷ್ಟು ಮಕ್ಕಳು ಜಗಿತಾರೋ ಅದರಿಂದ ಮಕ್ಕಳಿಗೆ ಹಲ್ ನೋವು ಅಂತಂದರೆ ಟೀತಿಂಗ್ ಟೈಮಲ್ಲಿ ಬರುವಂತಹ ನೋವು ಆ ಒಂದು ಒಸಿಡು ಇರುತ್ತಲ್ಲ ಅಲ್ಲಿ ತುಂಬ ನೋವು ಬರುತ್ತೆ ಯಾವ ಜಾಗದಲ್ಲಿ ಹಲ್ ಬರ್ತಾ ಇರುತ್ತೋ ಮಕ್ಕಳಿಗೆ ತುಂಬ ಪೇಯ್ನ್ ಆಗ್ತಿರತ್ತೆ ಅದಕ್ಕೋಸ್ಕರನೇ ಅವರು ಏನೇ ಸಿಕ್ಕಿದ್ರು ಬಾಯ್ ಹಾಕೊಳ್ತಾರೆ ಕಚ್ಚೋದಕ್ಕೆ ಟ್ರೈ ಮಾಡ್ತಿರ್ತಾರೆ ಆ್ಯಂಡ್ ನೆಕ್ಸ್ಟ್ ಬಂದು ಅದಿತಿನ ಮಲಗಿಸ್ಬೇಕಿತ್ತು ಸೊ ಮಲಗಿಸ್ಬಿಟ್ಟು ನಂದು ಇವತ್ತು ಆನ್ಲೈನ್ ಆಗಿದ್ದರಿಂದ ನಾನೇನು ರೆಡಿ ಆಗಿರಲಿಲ್ಲ ಜಸ್ಟ್ ಸ್ನಾನ ಎಲ್ಲ ಮುಗಿಸ್ಕೊಂಡಿದ್ದೆ ಬಟ್ ಯಾ ಅಂತಂದರೆ ರೆಡಿ ಆಗಿರಲಿಲ್ಲ ಕಂಪ್ಲೀಟ್ ಡ್ರೆಸ್ ಅಪ್ ಏನೂ ಆಗಿರಲಿಲ್ಲ ಅದಕ್ಕೋಸ್ಕರ ಅದಿತಿನ ಮಲಗಿಸಿ ಅದಾದಮೇಲೆ ನಾನು ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಆ್ಯಂಡ್ ಇವತ್ತು ಇನ್ಸ್ಟಾಗ್ರಾಮ್ಗೆ ವೀಡಿಯೋಸ್ನ ಶೂಟ್ ಮಾಡ್ಕೊಳ್ಬೇಕಿತ್ತು ಆ್ಯಂಡ್ ಇನ್ನೊಂದು ಪಾರ್ಸಲ್ ಬಂದಿದೆ ಅಂತ ಹೇಳಿದ್ನಲ್ಲ ಅದಿತಿಗೆ ಟಿಫಿನ್ ಬಾಕ್ಸಸ್ ಆ್ಯಂಡ್ ವಾಟರ್ ಬಾಟಲ್ ಎಲ್ಲ ಪಾರ್ಸಲ್ ಬಂದಿತ್ತು ಅಂದರೆ ಇನ್ಸ್ಟಾಗ್ರಾಮ್ ಪೇಜಿಂದ ಅದಿತಿಗೆ ಕಳಿಸ್ಕೊಟ್ಟಿದ್ರು ಅದ್ರದ್ದು ಪ್ರೊಮೋಷನ್ ವೀಡಿಯೋ ಮಾಡಬೇಕಿತ್ತು ಅದಕ್ಕೋಸ್ಕರ ನಾನು ರೆಡಿ ಆದ್ರೆನೆ ಇವತ್ತು ಕೆಲಸ ಆಗೋದು ಅಂತ ಅಂದ್ಬಿಟ್ಟು ಅದಿತಿನ ಮಲಗಿಸ್ಬಿಟ್ಟು ನಾನು ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡೆ ಏನಕ್ಕೆ ಅದಿತಿನ ಅದಿತಿ ಮುಂದೆ ರೆಡಿ ಆದ್ರೆ ಅವ್ರಿಗೆ ಎಕ್ಸೈಟ್ ಆಗಿಬಿಡ್ತಾರೆ ಮಮ್ಮ ಹೊರಗಡೆ ಹೋಗ್ತಿದ್ದಾರೆ ಅಂಡ್ ಹೊಸ ಡ್ರೆಸ್ ನನಗೂ ಹಾಕಿ ನನಗೂ ಹಾಕಿ ಅಂತ ಅದಿತಿ ಶಿಫ್ಟ್ ಆಗಿಬಿಡ್ತಾರೆ ನಿದ್ದೆ ಮಾಡಲ್ಲ ಏನಕ್ಕೆ ಅಂತಂದ್ರೆ ಅದಿತಿ ಮಲ್ಕೊಂಡ್ರೇ ನನಗೆ ಸಾಕಷ್ಟು ಕೆಲಸಗಳನ್ನ ನಾನು ಮಾಡ್ಕೋಬಹುದು ಐದರ್ ಎಡಿಟಿಂಗ್ ಇರ್ಬೋದು ಅಥವಾ ವಿಡಿಯೋ ಶೂಟ್ ಇರ್ಬೋದು ಅಂಡ್ ನನಗೆ ಮನೆಗೆ ಬರುವಂತಹ ಮಕ್ಕಳು ಆನ್ಲೈನ್ ಸೆಷನ್ಸ್ ಎಲ್ಲ ತೊಗೊಳ್ತೀನಲ್ಲ ಆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋದು ನಾನು ಅದಿತಿ ಮಲ್ಕೊಂಡಿದ್ದಾಗ್ಲೇ ಅದಕ್ಕೋಸ್ಕರ ಅದಿತಿ ನಾನು ನಿದ್ದೆ ಮಾಡಿಸ್ಬಿಟ್ರೆ ಆರಾಮಾಗಿ ಇರುತ್ತೆ ನನಗೂ ಸ್ವಲ್ಪ ಕೆಲಸ ಆಗುತ್ತೆ ಅಂತ ನಿದ್ದೆ ಮಾಡಿಸ್ತಿದ್ದೆ ನಾನು ವೀಡಿಯೋ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ಲೈಟ್ ಇದೆ ಆ್ಯಂಡ್ ಸ್ಟ್ಯಾಂಡ್ ಎಲ್ಲ ಇದೆ ಸೊ ಅದ್ರ ಸಹಾಯದಿಂದ ನಾನು ವೀಡಿಯೋ ಎಲ್ಲ ಶೂಟ್ ಮಾಡ್ಕೊಳ್ತೀನಿ ಆ್ಯಂಡ್ ನೆಕ್ಸ್ಟು ನನಗೆ ಮಧ್ಯಾಹ್ನ ಇನ್ನೊಂದು ಆನ್ಲೈನ್ ಇತ್ತು ಟೂ ಓ ಕ್ಲಾಕ್ ಹಾಗೆ ಅದಕ್ಕೋಸ್ಕರ ಅದು ಇನ್ನೂ ಅಂತಂದರೆ ಬೇಗ ರೆಡಿ ಆಗಬೇಕಿತ್ತು ಆ್ಯಂಡ್ ಅದಿತ್ತಿಗೆ ಊಟಕ್ಕೂ ರೆಡಿ ಮಾಡಬೇಕಿತ್ತು ಇವತ್ತು ಊಟ ಏನು ಮಾಡ್ಕೊಳ್ಳೋಣ ಟೀತಿಂಗ್ ತಿಂಗ್ ನಡೀತಾ ಇದೆ ಬೆಳಗ್ಗೆ ತಿಂದರು ಬಟ್ ಆದರೂ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅದಿತಿ ಸರಿಯಾಗಿ ತಿಂದರು ಅಂತ ಅನ್ನಿಸ್ತಿಲ್ಲ ಅದಿತಿ ಫೇವ್ರೇಟ್ ಮಾಡಿಕೊಟ್ರೆ ಅದಿತಿ ತಿಂತಾರೆ ಅಂತ ಅಂದ್ಬಿಟ್ಟು ಅದಿತಿಗೆ ಏನು ಮಾಡ್ಕೊಳೋಣ ಅಂತೆಲ್ಲ ಪ್ಲ್ಯಾನ್ ಮಾಡ್ತಿದೆ ಆ್ಯಂಡ್ ಪಾಲಕ್ ಸೊಪ್ಪಿತ್ತಲ್ಲ ಮೊನ್ನೆ ತಂದೆ ಪಾಲಕ್ ಸೊಪ್ಪೆಲ್ಲ ಹಾಗೆ ಇತ್ತು ಅದಕ್ಕೋಸ್ಕರ ಪಾಲಕ್ ಕಿಚಡಿ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಪಾಲಕ್ ಕಿಚಡಿಗೆಲ್ಲ ರೆಡಿ ಮಾಡಿದೆ ಅದು ಆಯಿತು ಆಲ್ಮೋಸ್ಟ್ ರೆಡಿ ಮಾಡಿ ಇಟ್ಟರೆ ಅದಿತಿ ಎದ್ದ ತಕ್ಷಣ ಕುಕ್ಕರ್ ಕುಗ್ಸೋದು ಇನ್ನೆಷ್ಟು ಹೊತ್ತು ಅಂತ ಅಂದ್ಬಿಟ್ಟು ಅದನ್ನು ರೆಡಿ ಮಾಡಿದೆ ಅಂದರೆ ಯಾವ ರೀತಿ ಪ್ಲಾನ್ ಮಾಡ್ಕೊಳ್ತೀನಿ ಅಂತಂದರೆ ಎಲ್ಲ ಹಾಕಿಬಿಡ್ತೀನಿ ಒಗ್ಗರಣೆಗೆ ಹಾಕಿ ಇನ್ನೇನು ಕೂಗಿಸ್ಬೇಕು ಅನ್ನುವಂಥ ಟೈಮ್ಗೆ ಗ್ಯಾಸ್ ಆಫ್ ಮಾಡಿ ನಾನು ಜಸ್ಟ್ ಕುಕ್ಕರ್ನಲ್ಲಿ ಇಡ್ ಕ್ಲೋಸ್ ಮಾಡಿನೇ ಇಟ್ಟಿರ್ತೀನಿ ಅದಿತಿ ಎದ್ದಿದ ತಕ್ಷಣ ಜಸ್ಟ್ ಗ್ಯಾಸನ್ನ ಆನ್ ಮಾಡಿದ್ರೆ ಅದು ಮೂರಿಂದ ನಾಲ್ಕು ಆಗುತ್ತಲ್ಲ ಅದಾದ ಮೇಲೆ ಅದಿತಿಗೆ ಸ್ವಲ್ಪ ಮೇಲೆ ನಾನು ಊಟ ಕೊಡ್ತೀನಿ ಅದಿತಿ ಎದ್ದು ಊಟ ಎಲ್ಲ ಮುಗಿಸಿದ್ರು ಆ್ಯಂಡ್ ನೆಕ್ಸ್ಟು ನನಗೆ ಟೂ ಓ ಕ್ಲಾಕಕ್ಕೆ ಸೆಷನ್ ಇತ್ತಲ್ಲ ಸೊ ಅದನ್ನು ನಾನು ಮುಗಿಸ್ಕೊಂಡು ಆವಾಗ ಅದಿತಿ ಆಚೆ ಆಟ ಆಡ್ತಿರ್ತಾರೆ ತಮ್ಮ ರೂಮಲ್ಲಿರ್ತಾರೆ ಅಥವಾ ಆ ಆಚೆಗಡೆ ನೋಡ್ಕೊಳ್ತಿರ್ತಾರೆ ಸೊ ಹೊರ್ಗಡೆ ಬರೋದು ಒಳಗಡೆ ಬರೋದು ಅದೆಲ್ಲ ಕಾಮನ್ ಆ್ಯಂಡ್ ನನ್ನ ಪೇಷಂಟ್ಸ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ದಟ್ ನನಗೆ ಮಗು ಇದೆ ದೇ ಆರ್ ವೆರಿ ಕೋಆಪ್ರೇಟಿವ್ ಆ ವಿಷಯದಲ್ಲಿ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಅರ್ಥ ಮಾಡ್ಕೊಳ್ತಾರೆ ದಟ್ ಓಕೆ ಅವ್ರಿಗೂ ಮಗು ಇದೆ ನಮಗೆ ಹೆಲ್ಪ್ ಮಾಡ್ತಿದ್ದಾರಲ್ಲ ಶಿ ಇಸ್ ವೆರಿ ಅಂತಂದರೆ ಪ್ರತಿಯೊಬ್ರಿಗೂ ಗೊತ್ತಿದೆ ನನಗೆ ಮಗು ಇರೋದು ಬಟ್ ಯಾರಿಗೂ ಪ್ರಾಬ್ಲಮ್ ಇಲ್ಲ ನನಗೆ ಮಗು ಇರೋದು ಅಥವಾ ನಿಮಗೆ ಮಗು ಇದೆ ನನ್ನ ನಮಗೆ ಡಿಸ್ಟರ್ಬ್ ಮಾಡುತ್ತೆ ಅನ್ನುವಂಥ ಏನಿಲ್ಲ ಆ ರೀತಿ ಮಧ್ಯ ಮಧ್ಯ ಬರ್ತಾರೆ ಹಾಯ್ ಹೇಳ್ತಾರೆ ಮಾತಾಡಿಸ್ತಾರೆ ಅದೆಲ್ಲ ಕಮ್ಯುನಿಕೇಷನ್ ಆ ಮಕ್ಳಿಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಅದಿತಿಗೂ ಹೆಲ್ಪ್ ಆಗುತ್ತೆ ಅದಾದಮೇಲೆ ಒಂದು ಸ್ವಲ್ಪ ಕೆಲಸ ಇತ್ತು ನನಗೆ ಒಂದು ಈವ್ನಿಂಗಿಗೆ ಒಂದು ಸೆಷನ್ ಇತ್ತು ದಟ್ ಈಸ್ ನಾನು ಬೇರೆ ಸೆಷನ್ನ ಅಟೆಂಡ್ ಮಾಡ್ತಿದ್ದೆ ಅದಕ್ಕೆ ಒಂದು ಫಾರ್ಮ್ನ ಫಿಲ್ ಮಾಡಬೇಕಿತ್ತು ಆ ಫಾಮ್ನೆಲ್ಲ ಫಿಲ್ ಮಾಡಿಬಿಟ್ರೆ ನಂಗೆ ತಿರ್ಗಾ ಲ್ಯಾಪ್ಟಾಪ್ ಕೂತ್ಕೊ ಅಂದರೆ ಮುಟ್ ಟುವಂತಹ ಕೆಲಸ ಇರಲ್ಲ ಅದನ್ನೆಲ್ಲ ಮುಗಿಸ್ಬಿಟ್ರೆ ಬೇರೆ ಟೈಮ್ ನೆಕ್ಸ್ಟ್ ಅದಿತ್ತಿನ ಎಂಗೇಜ್ ಮಾಡ್ಕೊಳ್ಬೋದು ಆ್ಯಂಡ್ ಬೇರೆ ಕೆಲಸಗಳೆಲ್ಲ ಇರುತ್ತೆ ಅಲ್ಲ ಅಂತ ಅಂದ್ಬಿಟ್ಟು ಅದನ್ನು ಮಾಡ್ತಾಯಿದ್ದೆ ಸಾಂಬಾರೆಲ್ಲ ಆಗಿತ್ತಲ್ಲ ಸೊ ಏನೂ ಟೆನ್ಷನ್ ಇರಲಿಲ್ಲ ಅದಕ್ಕೋಸ್ಕರ ಅದಿತ್ತಿನೂ ಹಾಗೆ ಪಕ್ಕದಲ್ಲೇ ಆಟ ಆಡಿಸ್ಕೊಂಡು ಬಟ್ ನಾನು ಈ ರೀತಿ ಲ್ಯಾಪ್ಟಾಪ್ ಇಟ್ಕೊಂಡ್ಬಿಟ್ರೆ ಅವ್ರಿಗೆ ಅವ್ರು ಅದರಲ್ಲೇ ಕೆಲಸ ಮಾಡಬೇಕು ಅದನ್ನೇ ಮುಟ್ಟಬೇಕು ಆ ರೀತಿ ಅದಿತಿ ಡಿಮ್ಯಾಂಡ್ ಮಾಡ್ತಿರ್ತಾರೆ ದಟ್ಸ್ ಕಂಪ್ಲೀಟ್ಲಿ ಫೈನ್ ಹೇಗೋ ಮೇಂಟೈನ್ ಮಾಡಿಕೊಂಡು ಅದಿತಿನ ಆ ಕೆಲಸನೂ ನಾನು ಫಾರ್ಮ್ನೆಲ್ಲ ಫಿಲ್ ಮಾಡಿ ಸಬ್ಮಿಟ್ ಮಾಡಿಬಿಟ್ಟೆ ಸಾಕಷ್ಟು ತಾಯಂದಿರು ಮಕ್ಕಳನ್ನ ಮನೆಯಲ್ಲಿ ಬಿಟ್ಟು ಕೆಲಸಕ್ಕೆ ಹೋಗ್ತಾರೆ ಆ್ಯಂಡ್ ಮನೆಯಲ್ಲೇ ಮಕ್ಕಳ ಜೊತೆ ಕೆಲಸ ಮಾಡ್ತಾರೆ ಇದೆಲ್ಲ ಯಾವ ರೀತಿ ಅಂತಂದರೆ ನಮ್ಮ ಸಮಾಜ ಯಾವ ರೀತಿ ಮಾತಾಡುತ್ತೆ ಅಂತಂದರೆ ಎರಡು ರೀತಿ ಮಾತಾಡುತ್ತೆ ಮಗುನ ಮನೆಯಲ್ಲಿ ಬಿಟ್ಟು ಹೋದಾಗ ಅಂತ ಅಂತಹ ತಾಯಂದಿರಿಗೆ ಏನು ಹೇಳ್ತಾರೆ ಅಂತಂದರೆ ಮಗು ಬಗ್ಗೆ ಕಾಳಜಿ ಇಲ್ಲ ಆ್ಯಂಡ್ ನೋಡು ಮಗುನ ಬಿಟ್ಟು ಕೆಲಸಕ್ಕೆ ಹೋಗ್ತಿದ್ದಾರೆ ಅಂತ ಮಾತಾಡ್ತಾರೆ ಅದೇ ತಾಯಂದಿರು ಮನೆಯಲ್ಲೇ ಇದ್ದು ಮನೆಯಲ್ಲಿ ಮಗುನ ನೋಡಿಕೊಂಡು ಆರಾಮಾಗಿ ಇದ್ದರೆ ಅಥವಾ ಮನೆಯಲ್ಲೇ ಕೆಲಸ ಮಾಡ್ಕೊತಿದ್ರೆ ಮನೆಯಲ್ಲಿ ಅಷ್ಟು ಕಷ್ಟ ಕೆಲಸಕ್ಕೆ ಹೋಗಲ್ಲ ಆರಾಮಾಗಿ ಮನೇಲಿರ್ತಾಳೆ ಅವಳಿಗೇನು ಕಷ್ಟ ಈ ರೀತಿ ಎಲ್ಲ ಮಾತಾಡ್ತಿರ್ತಾರೆ ಆ್ಯಸ್ ಅ ಮಾಮ್ ಆಗಿ ಖಂಡಿತವಾಗ್ಲೂ ಪ್ರತಿಯೊಬ್ಬ ಮಾಮೀಸು ಅವ್ರ ಮಕ್ಳಿಗೆ ಏನು ಬೆಸ್ಟ್ ಆಗಬೇಕು ಆ್ಯಂಡ್ ಯಾವ ಒಂದು ಏನು ಸಿಚುಯೇಷನಲ್ಲಿ ಅವ್ರಿಗೆ ಮಕ್ಳಿಗೆ ಆಗಬೇಕು ಏನು ಬೆಸ್ಟ್ ಆಗಬೇಕು ಅನ್ನೋದೇ ಪ್ರತಿಯೊಬ್ಬ ತಾಯಿಯಂದಿರು ಯೋಚನೆ ಮಾಡ್ತಿರ್ತಾರೆ ಸಮಾಜಕ್ಕೆ ನಾವು ಖಂಡಿತವಾಗ್ಲೂ ಅಂತಂದ್ರೆ ಎದುಕೊಳ್ಳುವಂತಹ ಅವಶ್ಯಕತೆ ಇಲ್ಲ ನಾವು ಯಾವಾಗ ಸರಿ ಮಾಡ್ತಿದ್ದೀವಿ ಅನ್ನುವಂಥ ಟೈಮಲ್ಲಿ ಪ್ರತಿದಿನ ನಾನು ಎಷ್ಟೇ ಬ್ಯುಸಿ ಇರಲಿ ಎಷ್ಟೇ ಸೆಷನ್ಸ್ ಇರಲಿ ಅಥವಾ ಸೆಷನ್ ಇರದೇ ಇರಲಿ ನಾನು ಅದಿತಿಗೆ ಮೈಲ್ ಗೆ ರೀಚ್ ಮಾಡುವಂತಹ ನ ಪ್ಲಾನ್ ಮಾಡೇ ಮಾಡಿರ್ತೀನಿ ಯಾಕಂತಂದರೆ ಮಗುವಿನ ಏಜ್ ತಿರ್ಗಾ ವಾಪಸ್ ಬರೋದಿಲ್ಲ ಈಗ ನನಗೆ ತುಂಬ ಜನ ಡಿ ಎಮ್ ಮಾಡಿ ಕೇಳ್ತಾರೆ ಅದಿತಿಗೆ ಎಷ್ಟು ವಯಸ್ಸು ಇವಾಗ ಅಂತ ಆವಾಗ ನೈನ್ಟೀನ್ ಮಂತ್ಸ್ ಅಂತ ಹೇಳೋದಕ್ಕೆ ನನಗೆ ಓಮೈಗೌಡ್ ಸ್ವಲ್ಪ ದಿನ ನಂಗೆ ಇನ್ನೂ ತುಂಬ ಚೆನ್ನಾಗಿ ನೆನಪಿದೆ ನಾನು ನ ಶುರು ಮಾಡಿದಾಗ ಸ್ವಲ್ಪ ದಿನದಲ್ಲಿ ಅದಿತಿ ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ಜನಕ್ಕೆ ಇಷ್ಟ ಆಗಿ ಅದಿತಿ ಏಜ್ ಕೇಳ್ತಿದ್ರು ಅವಾಗ ಥರ್ಟೀನ್ ಮಂತ್ಸ್ ಅಂತ ಹೇಳ್ತಿದ್ದರು ಇನ್ನೂ ಚೆನ್ನಾಗಿ ನೆನಪಿದೆ ಆಲ್ರೆಡಿ ಅದಿತಿಗೆ ಇವಾಗ ನಾನು ನೈನ್ಟೀನ್ ಮಂತ್ಸ್ ಅಂತ ಹೇಳ್ತಾ ಇದ್ದೀನಿ ಎಷ್ಟು ಬೇಗ ದಿನಗಳು ಕಳೆದು ಹೋಗಿದೆ ಅದಿತಿ ತುಂಬ ಚೆನ್ನಾಗಿ ಕಲಿತಿದ್ದಾರೆ ಅದಕ್ಕೆ ನನಗೆ ಟೈಮ್ ಸಿಗ್ತಾ ಇದೆ ಆ್ಯಂಡ್ ನಾನು ಏನೋ ಅದಿತಿಗೆ ಹೆಲ್ಪ್ ಮಾಡ್ತಿದ್ದೀನಿ ಟು ಲರ್ನ್ ಅನ್ನೋದು ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಸೊ ಈ ರೀತಿ ನನ್ನ ದಿನ ಇವತ್ತಾಗಿತ್ತು ಆಲ್ಮೋಸ್ಟ್ ಒಂದು ಬೆಳಗ್ಗೆಯಿಂದ ಮಧ್ಯಾಹ್ನ ಒಂದು ಫೋರ್ವರೆಗೂ ಈ ರೀತಿ ಆಗಿತ್ತು ಸೊ ಇದಾಗಿತ್ತು ಇವತ್ತಿನ ಒಂದು ನನ್ನ ವ್ಲಾಗ್ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಆ್ಯಂಡ್ ಸಾಕಷ್ಟು ಟಿಪ್ಸ್ನ ಕೊಡೋದಕ್ಕೆ ನಾನು ಟ್ರೈ ಮಾಡಿದ್ದೀನಿ ಇನ್ನೂ ಏನಾದರೂ ನಿಮಗೆ ಹಾಲಿನ ಹಾಲಿನ ವಿಷಯದಲ್ಲಿ ಅಂತಂದರೆ ನೀರು ಎಷ್ಟು ಆ್ಯಡ್ ಮಾಡೋದು ಅದನ್ನೆಲ್ಲ ನಾನು ಡಿಟೇಲ್ ಆಗಿ ಹೇಳಿದ್ದೀನಿ ಇನ್ನೂ ಏನಾದರೂ ನಿಮಗೆ ಡೌಟ್ ಇದ್ದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಆ್ಯಂಡ್ ಇದೇ ರೀತಿ ಸಾಕಷ್ಟು ಮಾಹಿತಿ ನಿಮಗೆ ನನ್ನ ಡೈಲಿ ಬ್ಲಾಗ್ಸ್ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ ಸೊ ಸಿ ದ ನೆಕ್ಸ್ಟ್ ಬ್ಲಾಗ್ ಬಾಯ್ ಲವ್ ಯು ಆಲ್